हाय फ्रेंड्स वेलकम टू माय चैनल इवत्तिन वीडियोदल्लि ओंदु एवर्ग्रीन बिजनेस बग्गे ತಿಳಿದುಕೊಳ್ಳೋಣ। ಈ ಬಿಸಿನೆಸ್ಗೆ ಪ್ರತಿದಿನ ಡಿಮ್ಯಾಂಡ್ ಇದೆ। ನೀವೇನಾದರೂ ಎವರ್ಗ್ರೀನ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ। ಯಾವುದು ಆ ಬಿಸ್ನೆಸ್ ಅಂದ್ರೆ ಅಗರಬತ್ತಿ ಬಿಸ್ನೆಸ್। ಫ್ರೆಂಡ್ಸ್ ಈ ಅಗರಬತ್ತಿಯನ್ನು ಯಾರು ತಾನೇ ಯೂಸ್ ಮಾಡಲ್ಲ ಹೇಳಿ? ಮ್ಯಾಕ್ಸಿಮಮ್ ಎಲ್ಲಾ ಮನೆಗಳಲ್ಲಿ ಈ ಅಗರಬತ್ತಿಯನ್ನು ಡೈಲಿ ಯೂಸ್ ಮಾಡ್ತಾರೆ। ಪೂಜೆ ಮಾಡೋಕೆ ಆಗಿರಬಹುದು, ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ ಇದನ್ನು ಉಪಯೋಗಿಸುತ್ತಾರೆ। ಅಗರಬತ್ತಿ ಇಲ್ಲದೆ ಯಾವ ಪೂಜೆನೂ ನಡೆಯುವುದಿಲ್ಲ। ಸೋ ಈಗ ನಿಮಗೆ ಗೊತ್ತಾಗಿರಬಹುದು ಇದು ಯಾಕೆ ಎವರ್ಗ್ರೀನ್ ಬಿಸ್ನೆಸ್ ಅಂತ। ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಬಿಸ್ನೆಸ್ ಮಾಡೋಕೆ ಏನೆಲ್ಲ ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟು, ಲಾಭ ಎಷ್ಟು ಎಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿದುಕೊಳ್ಳೋಣ। ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ। ಫ್ರೆಂಡ್ಸ್ ಮೊದಲನೇದಾಗಿ ನಮಗೆ ಮಷಿನ್ ಬೇಕು। ಇದರಲ್ಲಿ ಎರಡು ಟೈಪ್ ಮಷಿನ್ ಸಿಗುತ್ತೆ, ಒಂದು ಮ್ಯಾನ್ಯುವಲ್, ಇನ್ನೊಂದು ಆಟೋಮೇಟೆಡ್। ಮ್ಯಾನ್ಯುವಲ್ 13,000 ಸ್ಟಾರ್ಟ್ ಆಗುತ್ತೆ, ಇನ್ನು ಆಟೋಮ್ಯಾಟಿಕ್ ಮಷಿನ್ಗಳು 80,000ವರೆಗೂ ಇರುತ್ತೆ। ನೆಕ್ಸ್ಟ್ ಅಗರಬತ್ತಿ ಪ್ರಿಮಿಕ್ಸ್ ಪೌಡರ್ ಬೇಕಾಗುತ್ತೆ, ಇದು ಕೆಜಿಗೆ 26 ರಿಂದ 30 ರೂಪಾಯಿವರೆಗೂ ಸಿಗುತ್ತೆ, ಆದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ। ನೆಕ್ಸ್ಟ್ ಅಗರಬತ್ತಿಗೆ ಒಳ್ಳೆಯ ಸ್ಮೆಲ್ ಬರೋಕ್ಕೆ ಪರ್ಫ್ಯೂಮ್ ಬೇಕಾಗುತ್ತೆ, ಇದು ಕೂಡ 500 ರಿಂದ 600 ರೂಪಾಯಿವರೆಗೂ ಖರ್ಚಾಗುತ್ತೆ। ಇನ್ನು ಫೈನಲ್ ಆಗಿ ನಮಗೆ ಬ್ಯಾಂಬೂ ಸ್ಟಿಕ್ಗಳು ಬೇಕಾಗುತ್ತೆ, ಇದು ಒಂದು ಕೆಜಿಗೆ 100 ರೂಪಾಯಿವರೆಗೂ ಆಗುತ್ತೆ। ಈ ರಾ ಮೆಟೀರಿಯಲ್ ಮತ್ತು ಮಷಿನ್ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ಒಮ್ಮೆ ನೀವು ಚೆಕ್ ಮಾಡಬಹುದು। ಈಗ ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್, ಒಂದು ಕೆ ಜಿ ಅಗರಬತ್ತಿ ಪ್ರಿಮಿಕ್ಸ್ ಪೌಡರ್ 30 ರೂಪಾಯಿ, ನಾವು 20 ಕೆಜಿ ತಗೊಂಡ್ರೆ 600 ರೂಪಾಯಿ ಆಗುತ್ತೆ। ಈ 20 ಕೆಜಿ ಅಗರಬತ್ತಿ ಪೌಡರ್ಗೆ ನಮಗೆ 8 ಕೆಜಿ ಬ್ಯಾಂಬೂ ಸ್ಟಿಕ್ಗಳು ಬೇಕಾಗುತ್ತೆ, ಒಂದು ಕೆಜಿಗೆ 100 ರೂಪಾಯಿ ಇರೋದ್ರಿಂದ ಇದಕ್ಕೆ 800 ರೂಪಾಯಿ ಖರ್ಚಾಗುತ್ತೆ। ಇನ್ನು ಪರ್ಫ್ಯೂಮ್ 1 ಕೆಜಿ ಬೇಕಾಗುತ್ತೆ, ಇದಕ್ಕೆ ಒಂದು 600 ರೂಪಾಯಿ ಖರ್ಚಾಗುತ್ತೆ। ನೆಕ್ಸ್ಟ್ ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡೋಕ್ಕೆ 500 ರೂಪಾಯಿ ಖರ್ಚಾಗುತ್ತೆ। ಇನ್ನು ವರ್ಕರ್ಸ್ಗೆ, ರೆಂಟ್ಗೆ, ಕರೆಂಟ್ಗೆ 1500 ಖರ್ಚಾಗುತ್ತೆ। ಇವೆಲ್ಲ ರಾ ಮೆಟೀರಿಯಲ್ನಿಂದ ನಾವು 28 ಕೆಜಿ ಅಗರಬತ್ತಿಯನ್ನು ತಯಾರಿಸಬಹುದು, ಇದಕ್ಕೆ ಟೋಟಲ್ ಆಗಿ 4,000 ಖರ್ಚಾಗುತ್ತೆ। ಮಾರ್ಕೆಟ್ನಲ್ಲಿ ಒಂದು ಪ್ಯಾಕೆಟನ್ನು 10 ರೂಪಾಯಿಗೆ ಸೆಲ್ ಮಾಡ್ತಿದ್ದಾರೆ, ಅಂದರೆ ಇದು ಕಸ್ಟಮರ್ ಪ್ರೈಸ್। ರಿಟೇಲ್ ಶಾಪ್ನವರು ಇವುಗಳನ್ನು 8 ರೂಪಾಯಿಗೆ ತಗೊಂಡು 2 ರೂಪಾಯಿ ಲಾಭವನ್ನು ಪಡೆಯುತ್ತಾರೆ। 28 ಕೆಜಿ ಅಗರಬತ್ತಿಯಿಂದ 1120 ಪ್ಯಾಕೆಟ್ಗಳು ತಯಾರಾಗುತ್ತೆ। ಸೊ ಒಂದು ಪ್ಯಾಕೆಟ್ಗೆ ನಾವು ರಿಟೇಲ್ ಶಾಪ್ಗಳಿಗೆ 8 ರೂಪಾಯಿಯಂತೆ ಸೆಲ್ ಮಾಡಬೇಕು। ಸೊ 1120 × 8 ಪ್ಯಾಕೆಟ್ಗೆ 8,960 ರೂಪಾಯಿ ಇನ್ಕಮ್ ಸಿಗುತ್ತೆ। ಇದರಲ್ಲಿ ಪ್ರಾಡಕ್ಟ್ ಕಾಸ್ಟ್ 4,000 ಮೈನಸ್ ಮಾಡಿದರೆ ಇನ್ನೂ 4,960 ಲಾಭ ಸಿಗುತ್ತೆ। ಫ್ರೆಂಡ್ಸ್ ಎವರ್ಗ್ರೀನ್ ಬಿಸ್ನೆಸ್ ಅಂದ ಮಾತ್ರಕ್ಕೆ ಇದು ಒಂದೇ ದಿನದಲ್ಲಿ ಹೆಚ್ಚು ಗಳಿಸೋಕೆ ಸಾಧ್ಯವಿಲ್ಲ, ನೀವು ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ। ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ। ಈ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ।